ಆತನ ಹೊರತನ ಅಷ್ಟು ಆಪ್ಷನ್ಸ್ ಇದೆ, ಆ ಸಂದರ್ಭಕ್ಕೆ ತಕ್ಕಂಗೆ ಕರೀತಾ ಇರ್ತಾರೆ. ತುಂಬಾ ಫೇವ್ರೆಟ್ ಒಂದು ವರ್ಡ್ ಇದೆ, ನಾನು ಕರೆಯೋದು ತುಂಬಾ ಫೇವ್ರೆಟ್ ಒಂದು ವರ್ಡ್ ಇದೆ, ತುಂಬಾ ಫೇವ್ರೆಟ್ ವರ್ಡ್. ಹಲೋ ಹಲೋ ಅಂತ ಕರೀತಾ ಅಂದ್ರೆ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು. ಯಾರು ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ. ನನಗೇನು ಅಂತಂದ್ರೆ ನಾವಿಬ್ರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗ್ಬೇಕು, ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಆಮೇಲೆ ನಾನು ಯಾರಿಗಾರು ಹೇಳಬೇಕು, ಯಾಕಂದ್ರೆ ಮುಂಚೆನೇ ಏನೋ ಹೇಳಿ ಟಚ್ ಉಡ್ ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ. ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ, ಒಂದು ಹೆಣ್ಮಗು ಇದ್ದಿರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ, ಅದ್ರ ಮೇಲೆ ಇನ್ನೊಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು. ಆ್ಯಂಡ್ ಹಾಗಾಗಿ ಲೆಟಸ್ ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ, ಅದಾದ್ಮೇಲೆ ಹೇಳಿದ್ರೆ ಕರೆಕ್ಟು, ಇಲ್ಲ ಅಂತಂದರೆ ಲೆಟ್ ಇಟ್ ಬಿ ಲೈಕ್ ದಟ್, ಯಾರು ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದ್ದೆ. ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸಿಗೆ ಹೇಳಿಲ್ಲ ಅಂತಂದ್ರೆ ನಾನೊಂದು ನಂಬ್ತೀನಿ ಬ್ರದರ್ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ. ನಿನ್ನ ಸೀಕ್ರೆಟ್ ನಾನು ಇಟ್ಕೊಳಕ್ಕಾಗಿಲ್ಲ ಅಂದರೆ ಇನ್ನೊಬ್ಬರು ಇಟ್ಕೋತಾರೆ ಅನ್ನೋದು ನಾನು ಅನ್ಬೇಡ ಅನ್ನೋದು. ಹಾಗಾಗಿ ನನ್ನ ನನ್ನೊಳಗಡೆ ಇದ್ದು ನನ್ನೊಳಗಡೆ ಇರ್ತದೆ, ದಟ್ ಈಸ್ ಹೌ ಐ ಹ್ಯಾವ್ ಫಾಲೋಡ್ ಟಿಲ್ ಡೇಟ್. ನನಗೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅದಷ್ಟೇ ನಾನು ಅದನ್ನು ಹೇಳ್ತೀನಿ. ನಾವು ಸಿನಿಮಾದವ್ರು ಆಗ್ಬಿಟ್ಟು ಎಲ್ಲ ಸಿನಿಮಾ ಮಾಡಿ 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 ನಮ್ಗದು ಆ ಥರದ್ದೆಲ್ಲ ಸ್ವಲ್ಪ ಕ್ಲೀಷೆಡ್ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ನೀವು ಅದೇನು ನಾವು ಪ್ರೀವೇಟ್ ಶೂಟ್ ಒಂದು ಮಾಡೋದು ಅಲ್ಲ, ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇನೆ. ನಮ್ಮದು ಇವರು ಕೇಳಿದ್ರು ನಿಮ್ಗೆ ಆ ಥರದ್ದು ಇದೆಯಾ, ನಾನು ಪ್ರೀವೇಟ್ ಶೂಟ್ ಮಾಡೋದ್ರ ಆಸೆ ಇದೆ ಅಂದರೆ ಚೆನ್ನಾಗಿರುತ್ತೆ ನಮ್ಮ ಮಾಡೋಣ ಅನ್ಸುತ್ತೆ ಅಂತ ಇದ್ರು. ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ. ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ, ಅವ್ರಿಗೆ ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ, ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಟ್ಟಿರ್ತೀವಿ. ನಾವೇನೇ ಆ ಥರ ಮಾಡಿದ್ರು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ, ಸ್ಪೆಷಲ್ ಅನಿಸಲ್ಲ. ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂದ್ರೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ನಾನಿವತ್ತು ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ, ಶೀಸ್ ಆಲ್ಸೋ ದಿಯರ್ ಬಿಕಾಸ್ ಆಫ್ ಸಿನಿಮಾ, ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ, ನಮ್ಮ ನಮ್ಮ ಲೈಫ್ ನಮ್ಮ ಜನ